ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಆತ್ಮೀಯರೇ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಎನ್ನುವಂತಹ ವಚನವನ್ನು ಇದೀಗ ಮತ್ತಷ್ಟು ಮುಂದೆ ಹೋಗಿ ತನ್ನ ಬಣ್ಣಿಸಬೇಡ ಎನ್ನುವ ಒಂದು ಶಬ್ದವನ್ನು ಇವತ್ತು ನಾವು ನೀವು ಚರ್ಚೆಗೆ ಗ್ರಾಸಗೊಳಿಸೋಣ. ಹೌದು, ಹಾಗಿದ್ರೆ ಈ ಅತಿಯಾದಂತಹ ಉಪ್ಪು ಖಾರವನ್ನು ತಿಂದ ದೇಹಿಗಳಾದ ನಾವು ಒಂದಲ್ಲ ಒಂದು ರೀತಿ ಒಳಗೆ ಒಂದಲ್ಲ ಒಂದು ನೆಪದೊಳಗೆ ಏನೋ ಒಂದು ಕೆಲಸ ಮಾಡಿದ್ರು, ಯಾವುದೋ ಒಂದು ಕೆಲಸಕ್ಕೆ ಯಶಸ್ಸು ಅಥವಾ ಸಕ್ಸಸ್ಸು ಸಿಕ್ತು ಅಂತಂದಾಗ ಅದನ್ನು ನಾನಾ ಮಾಡಿದೆ, ಅದನ್ನು ನಾನಾ ಮಾಡಿದೆ, ಅದು ನನ್ನಿಂದನೇ ಆಯಿತು ಅನ್ನೋ ಮಾತನ್ನು ನಾವು ಹೇಳ್ತಾನೆ ಇರ್ತೀವಿ. ವಿಶೇಷವಾಗಿ ರಾಜಕಾರಣಿಗಳು ಯಾವುದೇ ಸಮಯದೊಳಗೆ ಮಂಜೂರಾದ ಕೆಲಸವನ್ನು ಮಾಡಿ ಅದಕ್ಕೊಂದು ಸಹಿ ಹಾಕಿಕೊಟ್ಟು ಆ ಕೆಲಸ ನನ್ನಿಂದಲೇ ಆಯ್ತು ಅಂತ ಹೇಳ್ತಿರ್ತಾರಲ್ಲ, ಹಂಗೆ ಪ್ರತಿಯೊಬ್ಬರೂ ಈ ಒಂದು ಯಶಸ್ಸು ಅಥವಾ ಒಂದು ಕ್ರೆಡಿಟನ್ನು ನಾನು ಮಾಡಿದೆ, ನನ್ನಿಂದ ಆಯ್ತು ಅಂತ ತಗೊಳ್ಳೋಕ್ಕೆ ನಾವು ನೀವೆಲ್ಲ ಪ್ರಯತ್ನ ಮಾಡ್ತಾ ಇರ್ತೀವಿ. ಆದರೆ ಸ್ವಲ್ಪ ಯೋಚನೆ ಮಾಡಿರಿ, ನಾನು ಯಾರು, ನನ್ನಿಂದ ಏನಾಗ್ತತಿ? ಅಗೋಚರನಾದಂಥ ಭಗವಂತನ ಕೃಪೆಯಿಂದ ಇವತ್ತು ಅದನ್ನು ನಾನು ಮಾಡೇನಿ, ನಾನು ಇಲ್ಲಿ ನಿಮಿತ್ತ ಮಾತ್ರ ಎನ್ನುವಂಥ ಮಾತು ಅರಿವು ಮೂಡಿದಾಗ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿದ್ದರೂ ಕೂಡ ಏನಾಗ್ತಾನಪ್ಪ, ಚಿಕ್ಕವನಂಗೆ ಇರ್ತಾನೆ, ವಿನಯವಂತನಾಗಿರ್ತಾನೆ. ಆದರೆ ಅಣು ರೇಣುವಿನಲ್ಲಿ ಪರಿಪೂರ್ಣನಾದಂತಹ ಶಿವನ ಒಲುಮೆ ಆಗದ ಯಾವುದ ಕೆಲಸ ಆಗೋದಿಲ್ಲ ಅನ್ನೋದು ನಮ್ಮೆಲ್ಲರ ಗಮನಕ್ಕೆ ಬರಬೇಕು. ಅದಕ್ಕೆ ಏನು ಹೇಳ್ತಾರಪ್ಪ ಅಂತಂದ್ರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅವು ಜಗಕ್ಕಿಕ್ಕಿದ ವಿಧಿ. ನಿನ್ನ ಒಡವೆ ಎಂಬುದು ಜ್ಞಾನರತ್ನ ಮಾತ್ರ, ನಿನ್ನ ಒಡವೆ ಎಂಬುದು ಜ್ಞಾನ ರತ್ನ ಮಾತ್ರ. ಅಂತಹ ದಿವ್ಯ ರತ್ನವ ಕೆಡಗೊಡದೆ ಆ ರತ್ನವನ್ನು ನೀನು ಅಲಂಕರಿಸಿದೆಯಾದೊಡೆ ನಮ್ಮ ಗುಹೇಶ್ವರಲಿಂಗನಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾಣ ಎಲೆಮನವೇ ಅನ್ನೋ ಮಾತನ್ನು ಮತ್ತೆ ಈ ವಚನದೊಳಗೆ ನಮ್ಮ ತನ್ನನ್ನು ಬಣ್ಣಿಸಬೇಡ ಅನ್ನೋ ಮಾತನ್ನು ಕುರಿತಾಗಿ ಈ ವಚನದೊಳಗೂ ಕೂಡ ಗುಹೇಶ್ವರರು ಬಹಳ ಅರ್ಥಪೂರ್ಣವಾಗಿ ಹೇಳ್ತಾ ಇದ್ದಾರೆ. ಅಂದರೆ ಈ ಭೂಮಿ, ಹೇಮ, ಕಾಂಚನ, ಕಾಮಿನಿ ಈ ನಾಲ್ಕರ ಆಸೆಗಾಗಿ ಇಡೀ ಬದುಕನ್ನು ನಾವು ಹಾಳು ಮಾಡ್ಕೊಳಕತ್ತೇವೆ. ಆದರೆ ಇವು ನನ್ನವಲ್ಲ, ಆ ಭಗವಂತನು ಅನ್ನುವ ಭಾವನೆ ನಮ್ಮಲ್ಲಿ ಇತ್ತು ಅಂತಂದ್ರೆ ನಮಗಿಂತ ಸುಖಿಗಳು ಯಾರೂ ಇಲ್ಲ ನೋಡು ಅಂದಿದ್ದಾರೆ ನಮ್ಮ ಅಲ್ಲಮ ಪ್ರಭುಗಳು. ನಮಗೆ ವಹಿಸಿಕೊಟ್ಟಂಥ ಕೆಲಸವನ್ನು ನಾವು ಮಾಡಲೇಬೇಕ್ರಿ. ಯಾವುದೋ ಮನೆಯೊಳಗಿನ ಕೆಲಸ ಆಗಿರ್ಬೋದು, ಆಫೀಸ್ನ ಕೆಲಸ ಆಗಿರ್ಬೋದು, ಯಾವುದೋ ಒಂದು ಕೆಲಸ ಆಗಿರ್ಬೋದು, ಆ ಕೊಟ್ಟಂಥ ಕೆಲಸವನ್ನು ನಾವು ಮಾಡಲೇಬೇಕು. ಆದರೆ ಅದನ್ನು ಮುಗಿಸಿದ ಮೇಲೆ ಹಮ್ಮಿನಿಂದ ಬಿಮ್ಮಿನಿಂದ ಅದನ್ನು ನಾನು ಮಾಡಿದೆ ನಾನು ಮಾಡಿದೆ ಅಂತ ಹೇಳೋದು ತರವಲ್ಲ ಅಂತ ಹೇಳ್ತಾರೆ ನಮ್ಮ ಶರಣರು. ಯಾಕಂದ್ರೆ ನಮ್ಮ ಶರಣರು ಯಾವಾಗಲೂ ಅವರೇನಾಗಿದ್ರಪ್ಪ ಅಂತಂದ್ರೆ ಸದ್ವಿನಯಶಾಲಿಗಳಾಗಿದ್ದರು, ಸದ್ವಿಚಾರಚಾರಿಗಳಾಗಿದ್ದರು, ಎಂದೂ ತಮ್ಮನ್ನು ತಾವು ಅವರು ಹೊಗಳ್ಕೊಳ್ಳಿಲ್ಲ. ಹೊಗಳಿಕೆಗೆ ಅವರು ಬಹಳಷ್ಟು ಸಮಯ ಮುಜುಗರವನ್ನು ಪಡ್ತಾ ಇದ್ದರು. ಅದಕ್ಕೆ ಸಕಲೇಶ ಮಾದರಸರು, ನೋಡ್ರಿ ಈ ವಚನಕಾರರ ಹೆಸರನ್ನು ತಾವು ಕೇಳಿದಿರಿ ಅಂದ್ಕೊಂಡೀನಿ. ಸಕಲೇಶ ಮಾದರಸರು ಒಂದು ವಚನದಾಗ ಎಷ್ಟು ಚಂದ ಹೇಳ್ತಾರಪ್ಪ ಅಂತಂದ್ರೆ, ಜನಮೆಚ್ಚು ಶುದ್ಧನಲ್ಲದೆ ಮನಮೆಚ್ಚು ಶುದ್ಧನಲ್ಲವಯ್ಯ, ನುಡಿಯಲ್ಲಿ ಜಾಣನಲ್ಲದೆ ನಡೆಯಲ್ಲಿ ಜಾಣನಲ್ಲವಯ್ಯ, ವೇಷದಲ್ಲಿ ಅಧಿಕನಲ್ಲದೆ ಭಾಷೆಯಲ್ಲಿ ಅಧಿಕನಲ್ಲವಯ್ಯ, ದನ ದೊರಕದೆ ನಿಸ್ಪ್ರಯೋಗನಲ್ಲದೆ ದನ ದೊರಕಿ ನಿಸ್ಪೃಹನಲ್ಲನಯ್ಯ, ಏಕಾಂತ ದ್ರೋಹಿ ಗುಪ್ತಪಾತಕಿ ಯುಕ್ತಶೂನ್ಯಂಗೆ ಸಕಲೇಶ್ವರ ದೇವರು ಒಲಿ ಒಲಿ ಎಂದರೆ ಎಂತೊಲಿವರಯ್ಯ ಅಂತ ಪ್ರಶ್ನೆನ ಮಾಡ್ಕೋತ ಇಡೀ ವಚನ ತುಂಬ ಪ್ರಶ್ನೆಗಳನ್ನು ಹಾಕೋತ ಅವರು ನಮಗೆ ಚಾಟಿ ಏಟನ್ನು ಇಲ್ಲಿ ಬೀಸ್ತಾ ಹೋಗ್ತಾರೆ. ಅಂದರೆ ಇವತ್ತಿನ ಕಾಲದೊಳಗೂ ಆಧುನಿಕ ಕಾಲದೊಳಗೂ ಈ ಆಡಂಬರ ತೋರಿಕೆಗಳು ಬಹಳಷ್ಟು ತುಂಬಿಕೊಂಡು ಬಿಟ್ಟಾವ. ಎಲ್ಲ ಬಹಳಷ್ಟು ಒಂದು ಆಡಂಬರಕ್ಕಾಗಿ ನಾವು ಮಾಡ್ತಾ ಇರ್ತೀವಿ, ತೋರಿಕೆಗಾಗಿ ಮಾಡ್ತಾ ಇದ್ದೀವಿ, ತಮ್ಮನ್ನು ತಾವು ಬಣ್ಣಿಸ್ಕೊಳಕ್ಕೆ ನಾವು ಪ್ರಾರಂಭ ಮಾಡಿಬಿಟ್ಟೇವೆ. ಇವತ್ತು ಹೊಗಳಿಕೆಗೆ ಬಲಿಯಾದವ ಜನಮೆಚ್ಚು ಶುದ್ಧನಾಗಬಲ್ಲ, ಆದರೆ ಮನಮೆಚ್ಚು ಶುದ್ಧನಾಗಕ್ಕೆ ಸಾಧ್ಯಿಲ್ಲ. ದೊಡ್ಡ ಸಾಹಿತಿಯಂತೆ, ದೊಡ್ಡ ಸ್ವಾಮಿಯಂತೆ ಬಟ್ಟೆ ಧರಿಸಿದರೆ ಭಾಷೆಯಲ್ಲಿ ಸುಸಂಸ್ಕೃತನಲ್ಲಿ ಜಾಣನಲ್ಲ, ಮಾತಿನಲ್ಲಿ ಬೇಕಾದಷ್ಟು ಜಾಣದಿಂದ ಇರ್ಬೋದು, ಆದರೆ ನಡೆಯೊಳಗೆ ಆತ ಜಾಣನಲ್ಲ. ಹಾಗಾಗಿ ನಮ್ಮ ಶರಣರು ಏನು ಹೇಳ್ತಾರಪ್ಪ ಹಾಗಿದ್ರೆ, ನುಡಿ ಚಂದ, ನಡೆ ಚಂದ, ನುಡಿದಂತೆ ನಡೆಯುವವರು ಇನ್ನೂ ಚಂದ, ಅವರೇ ಕುಲಜರು ಎಂದಿದ್ದಾರೆ. ಅಂದರೆ ತನ್ನನ್ನು ತಾನು ಬಣ್ಣಿಸ್ಕೊಳ್ಳೋದ್ರೊಳಗೆ ಅರ್ಥ ಇಲ್ಲ. ತನ್ನಲ್ಲಿ ಇರುವವ ಯಾರು, ನಮ್ಮ ದೇಹದೊಳಗೆ ನಮ್ಮ ಆತ್ಮದೊಳಗೆ ಇರುವವರು ಯಾರು, ಪರರಲ್ಲಿ ಇರುವವರು ಯಾರು,
ದೇಹಗಳೇ ದೇವಾಲಯಗಳು ಆಗ್ಯಾವ ಅಂತ ಹೇಳ್ತೇವೆ. ಹಾಗಿದ್ರೆ ಆತ್ಮನು ಪರಮಾತ್ಮನ ಸ್ವರೂಪ ಎಂಬ ಅರಿವು ನಮ್ಮಲ್ಲಿ ಬರಬೇಕಾಗಿತ್ತು. ಆದರೆ ಈ ಒಂದು ಅರಿವು ನಮ್ಮ ಶರಣರಲ್ಲಿ ಇತ್ತು. ಅದಕ್ಕೆ ಅವರು ತಮ್ಮನ್ನು ತಾವು ಬಳ್ಳಿಸಿಕೊಳ್ಳೋದು ಬಂಡಿಸಿಕೊಳ್ಳುವುದು ಮೂರ್ಖತನವ ಅನ್ಕೋತಾ ಇದ್ರು. ಹೊಗಳಿಕೆಗೆ ನೋಡ್ರಿ ಬಹಳಷ್ಟು ಮಜುಗರ ಪಟ್ಕೊಳ್ತಾ ಇದ್ರು. ಅದು ಮುಕ್ತಿಗೆ ಒಂದು ತೊಡರು ಇದ್ದ ಹಾಗೆ ಅಂತ ನಮ್ಮ ಶರಣರು ಅನ್ಕೊಳ್ತಾ ಇದ್ರು. ಬಸವಣ್ಣವರು ತನ್ನನ್ನು ತಾನು ಹೊಗಳಿಕೊಳ್ಳೋದಿರಲಿ, ಬೇರೆಯವರು ಕೂಡ ಹೊಗಳಿದ್ರು ಕೂಡ ಎಲ್ಲಿ ಅಹಂಕಾರ ತನ್ನೊಳಗೆ ಹೆಚ್ಚಾಗ್ತಾ ಇದೆಯೋ ಆ ಅಹಂಕಾರದ ಬುದ್ಧಿ ಮುಕ್ತಿಯ ಮಾರ್ಗಕ್ಕೆ ಎಲ್ಲಿ ಅಡ್ಡಗೋಡೆ ಆಗುತ್ತೋ ಅಂತ ಹೇಳಿ ಅವರು ಹೆದರ್ತಾ ಇದ್ರಂತೆ. ನಾನೇ ಶ್ರೇಷ್ಠ ಎಂಬ ಅಭಿಮಾನದ ಅಜ್ಞಾನದ ಅದು ನಾನು ಶ್ರೇಷ್ಠ ಅನ್ನೋದೇನೈತಲ್ಲ ಅದು ಅಜ್ಞಾನದ ಸಂಕೇತ ಅಂತ ಹೇಳ್ತಾರೆ ಅನೇಕ ಜ್ಞಾನಿಗಳು ಕೂಡ. ಯಾಕಂತಂದರೆ ಅಶಾಶ್ವತವಾದಂಥದ್ದು ಬದುಕು. ಇವತ್ತು ಇದ್ದು ನಾಳೆ ಇಲ್ಲದೇ ಇರಬಹುದಾದಂತಹ ಒಳ್ಳೆ ಜಾನತನದ ಮಾತು ಶಾಶ್ವತವಾಗಿ ನಿಲ್ತವ ಅನ್ನೋದು ಸ್ಥಿರ ಅಲ್ಲ. ಅಂದರೆ ನಮ್ಮಲ್ಲಿರುವಂತಹ ಯೌವನ ರೂಪವು ಶ್ರೀಮಂತಿಕೆ ಒಳ್ಳೆಯ ಮಾತುಗಳು ಭಾಷಣಗಳು ಇವು ಸ್ಥಿರವಾಗಿಯೇ ನಿಲ್ತಾವೋ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂತಂದರೆ ಡಂಬಾಚಾರದ ಬದುಕು ನಮ್ಮದು. ಏನೆಲ್ಲ ಮಾಡಿದರೂ ವ್ಯರ್ಥ. ಅಧಿಕಾರದ ಆನೆಯನ್ನೇರಿ ಅಲಂಕಾರ ಭೂಷಿತನಾಗಿ ಕುದುರೆ ಮೇಲೆ ಸವಾರಿ ಮಾಡ್ತಾ ಮಾಡ್ತಾ ಹಣೆಗೆ ಕಸ್ತೂರಿ ತಿಲಕವನ್ನು ಹಚ್ಕೊಳ್ತಾ ಮೈಗೆ ಸುಗಂಧ ಭರಿತವಾದಂತಹ ಗಂಧ ಅಕ್ಷತೆಯನ್ನು ಹಾಕ್ಕೊಂಡು ಸತ್ಯದ ಲೇಪನವನ್ನು ಮಾಡ್ದಂಗೆ ಸತ್ಯದ ನೆಲೆಯನ್ನು ಅರಿಯದೆ ಸದ್ಗುಣಗಳ ಬೀಜವನ್ನು ಬೆತ್ತಿ ಒಳ್ಳೆಯ ಬೆಳೆ ತೆಗೆದೆ ಹೋದರೆ ಜೀವನವನ್ನು ವ್ಯರ್ಥ ಮಾಡಿಕೊಂಡ್ರೆ ಅಹಂಕಾರ ಎನ್ನುವಂತಹ ನರಕದ ಕೋಪಕ್ಕೆ ಇವೆಲ್ಲವುಗಳು ದಾರಿ ಆಗ್ತವೆ ಅಂತ ಮಾತನ್ನು ಅವ್ರು ಹೇಳ್ತಾರೆ. ನಾನೇ ಚಲುವ, ನಾನೇ ಕುಲಜ, ನಾನೇ ಸರ್ವಸಂಪನ್ನ ಅಂತ ಏನು ಹಮ್ಮು ಪಡ್ತಿರ್ತಾರಲ್ಲ ಇದು ತರವಲ್ಲ, ಇದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದು ದುಃಖಕ್ಕೆ ಅಂದರೆ ನರಕಕ್ಕೆ ಮೂಲ ಅಂತ ಹೇಳ್ತಾರೆ ನಮ್ಮ ಶರಣರು. ಭಗವಂತನ ಸೇವೆಯೊಳಗೆ ನಾವು ಗುರು ಲಿಂಗ ಜಂಗಮರ ಸೇವೆಯೊಳಗೆ ಸತ್ಯ ಚಾರಿತ್ರ್ಯದ ಬದುಕಿನಲ್ಲಿ ಜೀವಿಸಿದರೆ ಮಾತ್ರ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ನಮ್ಮ ಅನೇಕ ವಚನಕಾರರು ಕೂಡ ತಮ್ಮ ಅನೇಕ ವಚನಗಳಲ್ಲಿ ಬಿಂಬಿಸ್ತಾ ಹೋಗ್ತಾ ಇದ್ದಾರೆ. ತನ್ನನ್ನು ತಾನು ಹೊಗಳ್ಕೋತ ನಾನು ಶ್ರೇಷ್ಠ ಅಂತ ಹೇಳಿ ಏನು ಹೇಳ್ಕೊತಿರ್ತಾರ ಅಂಥ ಮೂಢರಿಗೆ ಯಾವಾಗಲೂ ಶಿವ ಏನದನಪ್ಪ ಅಂತಂದ್ರೆ ಒಲಿಯೋದಿಲ್ಲ ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ. ನೋಡ್ರಿ, ನಮ್ಮ ಹುಟ್ಟು ಏನಿದೆ ಅದು ಆಕಸ್ಮಿಕ, ಬದುಕು ಕೂಡ ಆಕಸ್ಮಿಕ, ಕೊನೆಗೆ ಬರುವಂಥ ಮರಣವೂ ಕೂಡ ಆಕಸ್ಮಿಕ. ಅದಕ್ಕೆ ನಾವು ಎಚ್ಚೆತ್ತುಕೊಂಡು ಜಾಗೃತರಾಗಿರಬೇಕು ಅಂಥೇಳಿ ಬಸವಣ್ಣನವರು ತನ್ನ ಬಣ್ಣಿಸಬೇಡ ಅನ್ನುವಂತಹ ಅನುಭವದ ನುಡಿಗಳನ್ನು ಗಟ್ಟಿಗಳಿಸ್ಕೋತ ತಮಗೆ ತಾವ ಹೇಳ್ಕೋತ ಅದನ್ನು ತಮಗಷ್ಟೇ ಇಟ್ಕೊಳ್ಳದ ಇಡೀ ಲೋಕಕ್ಕೆ ಏನು ಸಾರಾಕತ್ತಾರ ಅದು ಖಂಡಿತವಾಗಿಯೂ ಇವತ್ತು ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಂತೂ ನಮಗೆ ಅವಶ್ಯಕವಾಗಿ ಅವರ ಒಂದಷ್ಟು ನಲ್ನುಡಿಗಳು ಬೇಕಾಗಿದ್ದಾವೆ. ಅವತ್ತಿನ ಹೊನ್ನಲಗಿ ಅಂದರೆ ಇವತ್ತಿನ ಸೊಲ್ಲಾಪುರ, ಅಲ್ಲಿ ಲೋಕ ಕಲ್ಯಾಣಿಯಾದಂತಹ ಆಗಿದ್ದಂತಹ ಸಿದ್ಧರಾಮ ಒಂದು ಕಡೆ ಹೇಳ್ತಾರೆ. ಏನು ಹೇಳ್ತಾರಪ್ಪ ಅಂದರೆ, ವೇಷವ ಧರಿಸಿ ಫಲವೇನಯ್ಯ, ವೇಷದಂತಾಚರಣೆ ಇಲ್ಲದನ್ನಕ್ಕ, ವೇದಾಂತವನ್ನು ಓದಿ ಫಲವೇನಯ್ಯ, ಬ್ರಹ್ಮ ತಾವಾಗದನ್ನಕ್ಕ, ತಾನು ಕೆರೆಯ ತೋಡಿ ಫಲವೇನಯ್ಯ, ಪುಣ್ಯತೀರ್ಥಗಳು ಬರದನ್ನಕ್ಕ, ಕಪಿಲ ಸಿದ್ಧ ಮಲ್ಲಿನಾಥ ಅನ್ನೋ ಮಾತನ್ನು ಹೇಳ್ತಾ ಈ ರೀತಿ ಶರಣರು ಶ್ರೇಷ್ಠ ಸೊನ್ನಲಗಿಯ ಸಿದ್ಧರಾಮಯ್ಯನವರು ಡಂಬಾಚಾರಿಗಳನ್ನು ತಮ್ಮನ್ನು ತಾವ ಹೊಗಳ್ಕೊಳ್ಳೋರನ್ನು ವೇಷಧಾರಿಗಳನ್ನು ತಮ್ಮ ಮಾತಿನ ಮೂಲಕ ಅವರು ಚುಚ್ಚುತ್ತಾ ಹೋಗ್ತಾರೆ. ಅಂದರೆ ಹೊರಗಿನ ಡಂಬಾಚಾರದ ವ್ಯಕ್ತಿತ್ವಕ್ಕಿಂತ ನಮ್ಮ ಮನಸ್ಸಿನ ಅಂತರಾಳದೊಳಗೆ ಇರ್ತದಲ್ಲ ಆಧ್ಯಾತ್ಮಿಕವಾದಂತಹ ಒಂದು ಸೆಲೆ, ಅದು ಹೊರಹೊಮ್ಮಲಿಕ್ಕೆ ಮನುಷ್ಯ ಕರ್ಮದಿಂದ ನಾವು ದೇಹವನ್ನು ಸಾಕಷ್ಟು ಸವಿಸಬೇಕಾಗ್ತದೆ, ದಣಿಸಬೇಕಾಗ್ತದೆ, ದಂಡಿಸಬೇಕಾಗ್ತಾ ಇದೆ. ಅದು ಎಲ್ಲಿವರೆಗೆ ಅಂದರೆ, ಮನಸ್ಸು ಸಂಪೂರ್ಣವಾಗಿ ಪರಿಪಕ್ವಗೊಂಡ ಮೇಲೆ ವೈರಾಗ್ಯದ ಹಾದಿಯನ್ನು ಶರಣರು ಏನು ಮಾಡ್ತಿದ್ರು, ಹಂತ ಹಂತವಾಗಿ ಕ್ರಮಿಸಬೇಕು ಅಂತ ಕ್ರಮಿಸ್ತಾ ಇದ್ದರು. ಅದೇ ರೀತಿ ನಾವು ಕೂಡ ಕ್ರಮಿಸಬೇಕು ಎನ್ನುವಂಥದ್ದು ಸಿದ್ಧರಾಮನಂತ ಜ್ಞಾನಿಯ ಅಭಿಮತವಾಗಿತ್ತು. ಈ ಒಣ ಡಂಬಾಚಾರದ ಬೆನ್ನು ಹತ್ತಿ ಸಮಯ ಹಾಳು ಮಾಡ್ಕೋಬೇಡ್ರಿ ಅಂಥೇಳಿ ವಚನದೊಳಗೆ ಬಹಳ ಸರಳವಾಗಿ ಹೇಳ್ತಾರೆ. ನೋಡ್ರಿ, ಅನಾವಶ್ಯಕವಾದಂತಹ ಡಂಬಾಚಾರ, ತನ್ನನ್ನು ತಾನೇ ಹೊಗಳ್ಕೊಳ್ಳೋದು ಇವನ್ನೆಲ್ಲ ಮಾಡ್ತಾ ಮಾಡ್ತಾ ನಾವೇನು ಮಾಡ್ತೀವಿ ಅಂತಂದರೆ ಮತ್ತೆ ಸಮಯವನ್ನು ಹಾಳು ಮಾಡಿ ನಾವು ಒಳ್ಳೆಯ ಸಮಯವನ್ನು ಬಿಡ್ತಾ ಇದ್ದೇವೆ. ಅದಕ್ಕೆ ಒಂದು ವಚನದೊಳಗೆ ಬಹಳ ಚಂದ ಹೇಳ್ತಾರೆ. ಏನು ಹೊತ್ತಾರೆಯದ್ದು
ಹೊತ್ತಾರೆಯದ್ದು ಅಗ್ಗವಣಿ ಪತ್ರಿಯ ತಂದು ಹೊತ್ತಾರೆಯದ್ದು ಅಗ್ಗವಣಿ ಪತ್ರಿಯ ತಂದು ಹೊತ್ತು ಹೋಗುವ ಮುನ್ನ ಹೊತ್ತು ಹೋಗುವ ಮುನ್ನ ಪೂಜಿಸು ಲಿಂಗವ ಹೊತ್ತು ಹೋಗುವ ಮುನ್ನ ಪೂಜಿಸು ಲಿಂಗವ ಹೊತ್ತು ಹೋದ ಬಳಿಕ ನಿನ್ನ ನಾನು ಬಲ್ಲೇನೆ ಹೊತ್ತು ಹೋದ ಬಳಿಕ ನಿನ್ನ ನಾನು ಬಲ್ಲೇನೆ ಹೊತ್ತು ಹೋಗುವ ಮುನ್ನ ಮೃತ್ಯು ಒಯ್ಯುವ ಮುನ್ನ ತೊತ್ತು ಕೆಲಸವ ಮಾಡು ತೊತ್ತು ಕೆಲಸವ ಮಾಡು ಕೂಡಲ ಸಂಗಮ ದೇವನ ಹೊತ್ತಾರೆಯದ್ದು ಹೊತ್ತಾರೆಯದ್ದು ನೋಡ್ರಿ ವಚನಗಳು ಎಷ್ಟು ಚಿಕ್ಕದವ ಎಷ್ಟು ಚೊಕ್ಕದವ ಎಷ್ಟು ಸರಳದವ ಎಷ್ಟು ಸುಂದರ ಅದವ ಅವನ್ನ ಯಾರೋ ಒಬ್ಬರು ಟೀಚರು ಯಾರೋ ಒಬ್ಬ ಜ್ಞಾನಿಗಳು ಯಾರೋ ಒಬ್ಬ ಸ್ವಾಮೀಜಿಯವರು ಬಂದು ಬಿಡಿಸಿ ಬಿಡಿಸಿ ನಿಮಗೆ ಅರ್ಥ ಹೇಳಬೇಕಾದಂಥ ಅಗತ್ಯ ಇಲ್ಲ ಯಾಕಂದರೆ ಈ ಎಲ್ಲ ವಚನಗಳನ್ನು ನಮ್ಮ ಶರಣರು ಏನು ಮಾಡ್ತಾ ಇದ್ರಪ್ಪ ಅಂತಂದರೆ ತಮ್ಮ ಅನುಭವಗಳ ಮೂಸೆಯಿಂದ ಅವನು ಬರಿತಾ ಇದ್ದರು ಇವತ್ತು ಬಹಳಷ್ಟು ಜನ ಏನು ಮಾಡ್ತಾರೆ ಹೇಳ್ರಿ ಸಾಹಿತ್ಯವನ್ನು ಎಲ್ಲೋ ಒಂದು ಎ ಸಿ ರೂಮ್ನಾಗ ಕೂತ್ಕೊಂಡು ಕಲ್ಪನೆ ಮಾಡಿಕೊಂಡು ಬರೀತಾರೆ ಸಾಹಿತ್ಯವನ್ನು ಆದರೆ ಅಂಥ ಒಂದು ಸಾಹಿತ್ಯಕ್ಕೆ ಏನಿರೋದಿಲ್ಲ ಹೇಳ್ರಿ ಒಂದು ಗಟ್ಟಿತನ ಇರೋದಿಲ್ಲ ಅಂತಹ ಒಂದು ಸಾಹಿತ್ಯ ಪರರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ ಹಾಗಿದ್ರೆ ವಚನ ಸಾಹಿತ್ಯ ಹೆಂಗಿತ್ತು ಅಂತಂದ್ರೆ ಬಹಳ ಸರಳ ಸುಂದರ ಮತ್ತು ಸಾಸಿವೆ ಕಾಳಿನಷ್ಟು ಸಣ್ಣದು ಆದರೆ ಸಾಸಿವೆ ಕಾಳಿನಷ್ಟು ಸಣ್ಣದಿದ್ದರೂ ಕೂಡ ಸಾಗರದಷ್ಟು ಅರ್ಥವನ್ನು ತುಂಬಿಕೊಂಡಂಥದ್ದು ಈ ನಮ್ಮ ವಚನಗಳು ಇದು ಈಗ ಒಂದು ವಚನ ಹಾಡಿದೆ ಆ ವಚನ ನೋಡ್ರಿ ಮನಸ್ಸು ಸದೃಢ ಇದ್ದಾಗ ಕೈಕಾಲು ದೇಹ ಗಟ್ಟಿ ಇದ್ದಾಗ ನಾವು ಭಗವಂತನನ್ನು ಪೂಜಿಸಬೇಕು ಸುಮ್ಮನೆ ತನ್ನನ್ನು ತಾನು ಬಣ್ಣಿಸ್ಕೊಳ್ಳೋಕೆ ಗಂಟೆಗಟ್ಟಲೆ ಹಸಿವು ಬಾಯಾರಿಕೆಗಳಿಗೆ ಗುರಿಯಾಗಿ ಮನಸ್ಸನ್ನು ಚಂಚಲಗೊಳಿಸ್ಕೋಬೇಡ ಅಂತ ಹೇಳ್ತಾರೆ ಅಂದರೆ ಶುದ್ಧ ಚಿತ್ತನಾಗಿ ಸಂಪೂರ್ಣ ಮನಸ್ಸನ್ನು ನಿಯಂತ್ರಿಸಿ ಒಂದೇ ಕಡೆ ಒಂದು ಗಳಿಗೆ ಏಕ ಮನಸ್ಸಿನಿಂದ ದೇವರನ್ನು ನೀ ಪೂಜಿಸಿಬಿಟ್ಟಿ ಅಂದರೆ ಅದೇ ಸತ್ಯವಾದಂಥ ಪೂಜೆ ಆಗ್ತಾ ಇದೆ ಡಂಬಾಚಾರವೆಲ್ಲ ಬೇಡ ಹೊತ್ತು ಹೋಗೋಕ್ಕಿಂತ ಮುಂಚೆ ಪೂಜಿಸು ಪೂಜೆ ಮಾಡು ಹೊತ್ತು ಹೋದ ಮೇಲೆ ಹಳಹಳಿಸೋದು ಬೇಡ ಅನ್ನೋ ಮಾತನ್ನು ಬಹಳ ಚಂದ ಆಗಿ ನಮ್ಮ ವಚನಕಾರರು ತಮ್ಮ ವಚನದೊಳಗೆ ಕಟ್ಟಿಕೊಡ್ತಾ ಇದ್ದಾರೆ ಆದರೆ ಇವತ್ತು ನಮ್ಮನ್ನು ನಾವು ಹೊಗಳಿಕೊಳ್ಳೋ ಕಾಲ ಬಂದುಬಿಟ್ಟತ್ ರೀ ಆಧುನಿಕ ಕಾಲದೊಳಗೆ ನಮ್ಮ ಗುಂಪಿನೊಳಗೆ ನಮ್ಮ ಪೀರ್ ಟೀಮ್ ಅಂತ ಏನು ಹೇಳ್ತೀವಿ ಗೆಳೆಯರ ಗುಂಪಿನೊಳಗೆ ಬಳಗದೊಳಗೆ ನಮ್ಮ ಸಮಾಜದ ಬಾಂಧವರೊಳಗೆ ನಮ್ಮನ್ನು ನಾವು ಹೊಗಳ್ಕೊಳ್ಳೋದು ನಮ್ಮ ಮಕ್ಕಳ ಅಚೀವ್ಮೆಂಟ್ಸನ್ನು ಪುಂಕಾನುಪುಂಕವಾಗಿ ಹೊಗಳೋದು ಸಾಮಾನ್ಯ ಆಗಿಬಿಟ್ಟತೆ ನಾವು ನಮ್ಮನ್ನೇ ಹೊಗಳ್ಕೊಳ್ಳೋದು ಒಂದು ಗುಂಪಾದ್ರೆ ಇನ್ನೊಂದು ಗುಂಪು ಮತ್ತೊಬ್ಬರನ್ನ ಹೊಗಳಾಕನ ಅವ್ರು ನಿಂತುಬಿಟ್ಟಿರ್ತಾರೆ ಸ್ವಲ್ಪ ಸುಧಾರಿಸಿದಂಥ ವ್ಯಕ್ತಿಗಳು ಬೇರೆಯವರಿಂದ ಅಂದರೆ ನಮ್ಮ ರಾಜಕಾರಣಿಗಳು ಇರ್ತಾರಲ್ಲ ಒಂದು ಚೇಲಾಗಳು ಅಂತ ಕರಿತೀವಿ ನಾವು ಅವ್ರು ಫಾಲೋವರ್ಸ್ ಅಂತ ಕರಿತೀವಿ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಆ ರಾಜಕಾರಣಿಗಳ ಬೆನ್ನು ಹತ್ತಿ ಅವ್ರನ್ನ ಯಾವಾಗಲೂ ಹೊಗಳ್ತಾನೆ ಇರೋದು ಹೊಗಳು ಬಟ್ಟಂಗಿಗಳ ಕೆಲಸವನ್ನು ಅವರು ಮಾಡ್ತಾನೆ ಇರ್ತಾರೆ ಮತ್ತು ಮತ್ತಷ್ಟು ಕೆಲವೊಂದು ಪತ್ರಿಕೆಗಳಿರ್ತಾವೆ ಅವು ತಮ್ಮ ಆರ್ಥಿಕ ಲಾಭಕ್ಕೋಸ್ಕರ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ತಮಗೆ ಯಾವ ಪಕ್ಷ ಬೇಕು ಯಾವ ವ್ಯಕ್ತಿ ಬೇಕು ಯಾವ ಪಂಗಡ ಬೇಕು ಅವರನ್ನು ಮೂಲ ಒಂದಿಷ್ಟು ಕೇಂದ್ರವಾಗಿಟ್ಕೊಂಡು ಅವರನ್ನು ಹೊಗಳಿ ಹೊಗಳಿ ತಮ್ಮ ಪತ್ರಿಕೆ ಒಳಗೆ ಬರೆದು ಆ ವ್ಯಕ್ತಿಯ ಒಂದು ಬೇಳೆಯನ್ನು ಬೇಳಿಸುವಂಥ ಕೆಲಸ ಕೂಡ ಇವತ್ತು ಆಗ್ತಾ ಇದೆ ಅಂದರೆ ಇವತ್ತು ಏನಾಗಿದೆ ಅಂದರೆ ಇದು ಪ್ರಚಾರ ಯುಗ ಪ್ರೊಪಗ್ಯಾಂಡಾ ಅಂತ ಹೇಳ್ತಾ ಇದ್ದೀವಿ ಪ್ರಚಾರ ಯುಗ ಒಂದು ಗುಂಪು ನಮ್ಮನ್ನು ಹೊಗಳೋದು ಇನ್ನೊಂದು ಗುಂಪು ಅವರನ್ನು ಹೊಗಳೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟತಿ ಇವತ್ತು ಸಾಮಾನ್ಯ ಜನತೆಯನ್ನು ಕೇಳೋರು ತಮ್ಮಷ್ಟಕ್ಕೆ ತಾವು ಇರೋರನ್ನು ಯಾರು ಕೇಳೋಕೆ ಕೇಳೋರ ಇಲ್ಲದಂಗೆ ಆಗಿಬಿಟ್ಟತಿ ಹಾಗಾಗಿ ಬಸವಣ್ಣನವರ ವಚನ ಅಂತೂ ಈ ಒಂದು ಇವತ್ತಿನ ಈ ಪ್ರಸ್ತುತ ಪರಿಸ್ಥಿತಿಗೆ ಬಹಳಷ್ಟು ಒಪ್ಪುತ್ತೆ ಬಹಳಷ್ಟು ಆಪ್ಟ್ ಆ್ಯಂಡ್ ಸಜೆಸ್ಟಿವ್ ಅಂತ ಹೇಳ್ತಾ ಇದ್ದೀವಿ ಇಂಗ್ಲೀಷಲ್ಲಿ ಒಪ್ಪುತ್ತೆ ಅಂತ ಹೇಳಬಹುದು ಆದರೆ ಜಗತ್ತು ತನ್ನ ಹಿಡಿತದಾಗಿರ್ಬೇಕಂಥೇಳಿ 137 ರಾಷ್ಟ್ರಗಳಿಗೆ
ಯುದ್ಧೋಪಕರಣಗಳನ್ನು ಅತ್ಯಂತ ಕಡಿಮೆ ಬೆಲೆಗೆ ಪೂರೈಸ್ತಾ ಇದೆ ಅಮೆರಿಕ. ನೋಡ್ರಿ, ಜಗತ್ತಿನ ಅಣ್ಣ ಅಂತ ಹೇಳ್ತೀವಿ ಅಮೆರಿಕ. ಇವತ್ತು ಎಲ್ಲ ದೇಶಗಳಿಗೆ ಅಣ್ಣ ಆಗೈತೆ. 137 ದೇಶಗಳು ತನ್ನ ಹಿಡಿತದಾಗಿರಬೇಕಂತ ಹೇಳಿ ಅಮೆರಿಕ ಏನು ಮಾಡಾಕ್ತದೆ ಹೇಳ್ರಿ, ಎಲ್ಲ ದೇಶಗಳಿಗೂ ಕಡಿಮೆ ರೇಟ್ನೊಳಗೆ ಯುದ್ಧದ ಉಪಕರಣಗಳನ್ನು ಅದು ಪೂರೈಸ್ತಾ ಇದೆ. ಹಲವಷ್ಟು ರಾಷ್ಟ್ರಗಳಿಗೆ ಆಹಾರ ಸಾಮಗ್ರಿಗಳನ್ನು ಕೂಡ ಅದು ಪೂರೈಸ್ತಾ ಇದೆ. ಇದರಿಂದ ಏನಾಗ್ತಾ ಇದೆಪ್ಪ, ವಿಶ್ವ ಸಂಸ್ಥೆ ಕೂಡ ಅಮೆರಿಕದ ಮಾತುಗಳಿಗೆ ಜಿ ಹುಜೂರ್ ಅನ್ನಕತ್ತತೆ. ಅವ್ರು ಹೇಳಿದ್ದೆಲ್ಲ ಏನು ಹೇಳ್ರಿ, ಸರಿ ಅಂತ ಇದೆ. ಅದೇ ರೀತಿ ಚೀನಾ ಕೂಡ ತನ್ನ ದಾಳವನ್ನು ಬಹಳ ವ್ಯವಸ್ಥಿತವಾಗಿ ಇಲ್ಲಿ ಬೀಸ್ತಾ ಇದೆ. ಉತ್ತರ ಕೊರಿಯಾವನ್ನು ಹಾಗೂ ಪಾಕಿಸ್ತಾನವನ್ನು ಎತ್ತಿಕಟ್ಟಿ ಏನ್ರಿ, ಜೊತೆಗೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಅವರಿಗೆ ಶಸ್ತ್ರಾಸ್ತ್ರವನ್ನು ಪೂರೈಸಿ ಆ ಕಡೆಯಿಂದ ಜಪಾನವನ್ನು ತಣ್ಣಗೆ ಮಾಡೋದು, ಈ ಕಡೆಯಿಂದ ಭಾರತವನ್ನು ಮಿಸ್ಗಾಡ್ದಂಗೆ ಮಾಡಿ ಅವರ ತಮ್ಮ ಒಂದು ಲಾಭವನ್ನು ಪಡ್ಕೊಳ್ಳೋದು ಈ ಎಲ್ಲ ಒಂದಷ್ಟು ಮುಂದುವರೆದಂತಹ ರಾಷ್ಟ್ರಗಳ ಒಂದು ಉದ್ದೇಶ ಆಗಿದೆ. ಹೀಗೆ ಇಂದು ತಮ್ಮನ್ನು ತಾವು ಬಣ್ಣಿಸ್ಕೊಳ್ಳೋದು, ತಮ್ಮ ಸ್ವಾರ್ಥಕ್ಕಾಗಿ ತಾವೇ ದುಡಿಯೋದು ಏನಾಗಿದೆಪ್ಪ ಅಂತಂದರೆ ಸರ್ವೇ ಸಾಮಾನ್ಯವಾಗಿದೆ. ಒಂದು ಸಮಾಜ ಸಂಪೂರ್ಣ ಸ್ವಾವಲಂಬಿಯಾಗಿ ಜಾಗೃತವಾಗಿ ಗುರಿ ಮುಟ್ಟಬೇಕು ಅಂದರೆ ಅದಕ್ಕೆ ಸಂಸ್ಕಾರದ ಒಂದು ತಳಪಾಯ ತಳಹದಿ ಬೇಕಾಗ್ತದೆ. ಹಾಗಿದ್ರೆ ಚಿರಂತನವಾಗಿ ಕೀರ್ತಿಯುತವಾಗಿ ಅಜರಾಮರವಾಗಿ ಸರ್ವಕಾಲಕ್ಕೂ ಮಾನ್ಯತೆಯನ್ನು ಪಡೆಯತಕ್ಕಂತಹ ಒಂದು ತಳಹದಿ ಬೇಕು. ಅಂಥ ತಳಹದಿಯನ್ನು ಯಾರು ಕೊಡೋಕ್ಕೆ ಸಾಧ್ಯತೆ? ನಮ್ಮ 12ನೇ ಶತಮಾನದ ಶರಣರನ್ನು ಬಿಟ್ಟು ಬಹುಶಃ ಇಂತಹ ಒಂದು ಸಂಸ್ಕಾರಯುತವಾದಂಥ ತಳಹದಿಯನ್ನು ಯಾರಿಗೂ ಕೊಡೋಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಅಂತ ಅನಿಸ್ತಾ ಇದೆ. ಇವತ್ತು ಈಗಾಗಲೇ ಹೇಳಿದ ಹಾಗೆ ಜಗತ್ತು ತನ್ನ ಹಿಡಿತದಾಗಿರಬೇಕು ಅಂತ ಹೇಳಿ ಅಮೆರಿಕ ಭಾವಿಸ್ತು. ತನ್ನನ್ನು ತಾನು ಹೊಗಳಿಕೊಳ್ಳುವಂತಹ ದೂರ್ತನ ಬಗ್ಗೆ ಕೂಡ ಇಲ್ಲಿ ವಚನಕಾರರು ಬಹಳ ಅರ್ಥಪೂರ್ಣವಾಗಿ ಹೇಳ್ತಾರೆ. ಮತ್ತು ಅಸೂರಿ ಮನೋಭಾವ ಅಂದರೆ ರಾಕ್ಷಸಿ ಮನೋಭಾವದ ಮನುಷ್ಯ ಪ್ರಾಣಿ ಯೋಚಿಸುವ ಮನುಷ್ಯನೆಂಬ ಪ್ರಾಣಿ ಯೋಚಿಸುವ ಬಗೆಯನ್ನು ಭಗವದ್ಗೀತೆ ಒಳಗೆ ಕೂಡ ಅವರು ಖಂಡಿಸ್ತಾರೆ. ಅಂದರೆ ಇವತ್ತು ನನಗೆ ಇಷ್ಟು ಸಂಪತ್ತೈತಿ, ಮತ್ತು ನನ್ನ ಯೋಜನೆಗಳಿಗೆ ಅನುಗುಣವಾಗಿ ಇನ್ನೂ ಹೆಚ್ಚಾಗಿ ನಾನು ಸಂಪತ್ತನ್ನು ನಾನು ಗಳಿಸ್ತಾ ಹೋಗ್ತಾ ಇದ್ದೇನೆ, ಸಂಪಾದಿಸ್ತಾ ಹೋಗ್ತಾ ಇದ್ದೇನೆ. ಆತ ನನ್ನ ಶತ್ರು ಅದಾನ, ಅವನನ್ನು ನಾನು ಕೊಲ್ಲಬೇಕು, ಆತನಿಗೆ ಕೆಟ್ಟನ್ನು ನಾನು ಬಯಸಬೇಕು. ಮತ್ತು ಇತರ ಶತ್ರುಗಳು ಕೂಡ ಬೇರೆ ಬೇರೆಯವರಿಂದ ಕೊಲ್ಲಲ್ಪಡ್ತಾರೆ. ನಾನು ಎಲ್ಲರ ಪ್ರಭು, ನಾನು ಎಲ್ಲರಿಗಿಂತ ಹೆಡ್ಡು, ಮಾಸ್ಟರ್ ಆಫ್ ಎವ್ರಿ ಒನ್. ಭೋಗಪಡುವವನು ನಾನೇ, ನಾನೇ ಪರಿಪೂರ್ಣ, ನಾನೇ ಬಲಶಾಲಿ, ನಾನೇ ಸುಖಿ, ನಾನೇ ಅತ್ಯಂತ ಶ್ರೀಮಂತ. ಅಷ್ಟೇ ಅಲ್ಲ, ಶ್ರೀಮಂತ ನೆಂಟರು ಕೂಡ ನನ್ನ ಸುತ್ತಮುತ್ತ ಇದ್ದಾರೆ. ಹೀಗೆ ನನ್ನಷ್ಟು ಬಲಶಾಲಿಯಾದವ ಇವತ್ತು ಸುಖಿ ಆದವ ಯಾರೂ ಇಲ್ಲ. ನಾನು ಯಾಗ ಮಾಡ್ತೀನಿ, ಒಂದಿಷ್ಟು ದಾನನೂ ಮಾಡ್ತೀನಿ, ಆಮೇಲೆ ಆ ಮೋದವನ್ನು ಕೂಡ ಪಡಿತೀನಿ, ಸಂತೋಷವನ್ನು ಕೂಡ ಪಡಿತೀನಿ. ಹೀಗೆ ಇಂತಹ ಮನುಷ್ಯರು ಅಜ್ಞಾನದಿಂದ ಈ ಎಲ್ಲ ತರಹದ ಈಗ ಹೇಳಿದಂಥ ಎಲ್ಲ ಭಾವನೆಗಳಿಂದ ಅಹಂಕಾರದಿಂದ ಭ್ರಾಂತರಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಹಲವಾರು ಕಷ್ಟಗಳಿಗೆ ಗುರಿ ಆಗ್ತಾರ್ರಿ. ಹಾಗಾಗಿ ತಮ್ಮನ್ನು ತಾವ ಹೊಗಳ್ಕೋತ ಒಂದು ಅವನತಿಗೆ ಅವರು ಇಳಿಯುವಂತಹ ಅನೇಕ ಪ್ರಸಂಗಗಳನ್ನು ಇವತ್ತು ನಮ್ಮ ಸಮಾಜದೊಳಗೆ ನಮ್ಮ ಸುತ್ತಮುತ್ತಲು ನಾವು ನೋಡ್ತಾ ಇದ್ದೇವೆ. ತನ್ನನ್ನು ತಾನು ಬಣ್ಣಿಸುವವರ ಬಗ್ಗೆ ಮತ್ತೆ ಮತ್ತೆ ಬಸವಣ್ಣ ಅನೇಕ ವಚನಗಳನ್ನು ನೀಡ್ತಾ ಹೋಗ್ತಾರೆ. ಅಂತ ಮತ್ತೊಂದು ವಚನ ಏನಪ್ಪ ಅಂದ್ರೆ, ಒತ್ತಿ ಹೊಸೆದು ಕಿಚ್ಚನೆ ಮಾಡಿದನೆಂದು ಮುಚ್ಚಿ ಹಿಡಿಯೋಡೆ, ಕೈ ಬೇಯದಿಹುದೆ ಎನ್ನಿಂದಾಯಿತು ಎನ್ನಿಂದ ಹೋಯಿತ್ತು, ಅನ್ನಿದಿರು ಮನವೇ ನಾನು ಮಾಡಿದೆನು, ಅನ್ನದಿರು ಮನವೇ ಕೂಡಲ ಸಂಗಮ ದೇವ ಕೇಳಯ್ಯ, ಚನ್ನ ಬಸವಣ್ಣನ ಪಾದಕ್ಕೆ ನಮೋ ನಮೋ ಎಂದೆನು. ಅಂದ್ರೆ ಬಸವಣ್ಣನವರು 12ನೇ ಶತಮಾನದೊಳಗೆ ಈಗಿನಂಗೆ ಬಹುಶಃ ಕಡ್ಡಿಪೆಟ್ಟಿಗೆ ಅವಾಗ ಇದ್ದಿಲ್ಲ ಅಂತ ಕಾಣ್ತತೆ. ಚಕಮಕಿ ಎಂಬ ಸಾಧನದಿಂದ ದೂದಿ ಹಳ್ಳಿಯ ಮೂಲಕ ಬೆಂಕಿ ಹಚ್ತಾ ಇದ್ದರು ರೀ. ಅವಾಗ ಕಡ್ಡಿಪೆಟ್ಟಿಗೆ ಲೈಟರು ಇಂಥವೇನು ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಇದ್ದಿದ್ದಿಲ್ಲ. ಅವರು ದೂದಿ ಚಕಮಕಿ ಎನ್ನುವ ಸಾಧನದಿಂದ ಬೆಂಕಿಯನ್ನು ಹಚ್ತಾ ಇದ್ದರು. ಈ ಸಂದರ್ಭಕ್ಕಾಗಿ ಬಸವಣ್ಣವರು ಹೇಳುವಂತಹ ಒಂದು ಉಪಮೆ ಏನೈತಲ್ಲ, ಬಹಳ ಅದ್ಭುತವಾಗಿದೆ. ಅಂದರೆ ಜೋರಾಗಿ ಒತ್ತಿ ಕೆಟೆದು ದೂದಿಗೆ ಬೆಂಕಿ ಹಚ್ಚಿ ಅದನ್ನು ಬಚ್ಚಿಟ್ಕೊಂಡ್ರೆ ಆ ಬೆಂಕಿ ಕೈಯನ್ನು ಸುಡದೆ ಬಿಟ್ಟೈತೆ, ಕಡ್ಡಿ ಗೀರಿ ಹಿಂಗೆ ನೀವು ಕೈಯಾಗಿ ಹಿಡ್ಕೊಂಡ್ರಿ ಅಂತಂದರೆ, ಅಥವಾ ಯಾವುದೋ ಒಂದು ವಸ್ತುವಿಗೆ ಬೆಂಕಿಯನ್ನು ಹಚ್ಚಿ ಕೈಯಾಗ ಮುಚ್ಚಿಟ್ಕೊಳಕ್ಕೆ ಹೋದ್ರಿ ಅಂತಂದರೆ ಅದು ಕೈಯನ್ನು ಸುಡದೆ ಬಿಟ್ಟೈತೆ, ಅದಕ್ಕೆ ಆ ಬೆಂಕಿಯನ್ನು ನಾನೇ ಹೊತ್ತಿಸಿದೆ, ಅದು ನನ್ನಿಂದಲೇ ಆಯಿತು, ನನ್ನಿಂದಲೇ ಎಲ್ಲವೂ ಹೋಗ್ತಾ ಇದೆ, ನನ್ನಿಂದಲೇ ಬರ್ತಾ ಇದೆ ಅನ್ನುವಂಥ ಅಹಂಕಾರ ಯಾವಾಗಲೂ ಸಲ್ಲದು. ಎಲ್ಲವೂ ಏನಾಗ್ತಾ ಇದೆಯಪ್ಪ ಅಂತಂದರೆ ಭಗವಂತನ
ಒಂದು ಇಚ್ಛೆಯ ಮೇರೆಗೆ ಆಗ್ತಾ ಇದೆ ಅಂತ ಹೇಳ್ತಾ ಚಿಕ್ಕವರಾದಂತ ಚನ್ನಬಸವಣ್ಣವರು ಕೂಡ ಶರಣರ ಪಾದಗಳಿಗೆ ನಮೋ ನಮೋ ಅಂತ ಹೇಳಿ ಚನ್ನಬಸವಣ್ಣವರು ಕೂಡ ತಮ್ಮ ವಚನದೊಳಗೆ ಹೀಗೆ ತನ್ನನ್ನು ಬಣ್ಣಿಸಬೇಡ ಎನ್ನುವಂತ ಒಂದು ವಿಶೇಷ ಒಂದು ಭಾವನೆಗೆ ತಮ್ಮ ಒಂದು ವಚನವನ್ನು ಕೂಡ ಈ ವಚನ ಸಾಹಿತ್ಯಕ್ಕೆ ಸೇರ್ಪಡೆ ಮಾಡಿದ್ದಾರೆ ಅದಕ್ಕೆ ಶರಣರ ಸತ್ಸಂಗದಲ್ಲಿ ಬರೆಯದೆ ಸದ್ವಿಚಾರದ ನದಿಯಲ್ಲಿ ಮೀಯದೆ ಅಜ್ಞಾನಿಗಳಾಗಿ ಆಳವಾದ ಕಂದಕದೊಳಗೆ ಇವತ್ತು ಬಿದ್ದು ನಾವು ನೀವೆಲ್ಲ ನರಳಾಕತ್ತೇವೆ ಸರಳ ಮಾರ್ಗದ ಸೂತ್ರವನ್ನು ನಾವು ಇವತ್ತು ಅರ್ಥಕೊಳ್ಳಬೇಕಾಗಿದೆ ಬದುಕನ್ನು ಹಸನುಗೊಳಿಸಿಕೊಳ್ಳಬೇಕಾಗಿದೆ ಆದರೆ ಶರಣರ ಮಾರ್ಗ ಏನದವಲ್ಲ ಇವು ಎಲ್ಲ ಮಾರ್ಗಗಳಿಗಿಂತ ರಾಜಮಾರ್ಗ ಅವರು ತಮ್ಮ ಕಾಯಕದೊಳಗನ ತೃಪ್ತಿಯನ್ನು ಹೊಂದಿದಂಥವರು ಹಾಗಾಗಿ ನಾವು ಕೂಡ ಅದೇ ಒಂದು ಮಾರ್ಗವನ್ನು ಅನುಸರಿಸ್ತಾ ತನ್ನ ಬಣ್ಣಿಸಬೇಡ ಸ್ವಲ್ಪ ಮಟ್ಟಿಗೆ ನಾವು ನಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ನಮ್ಮ ಸ್ನೇಹಿತರನ್ನು ನೆರೆಹೊರೆಯವರನ್ನು ಹೊಗಳಬಹುದು ಆದರೆ ಅತಿಯಾಯಿತು ಅಂತಂದ್ರೆ ಅಮೃತ ಕೂಡ ವಿಷ ಆಗ್ತಾ ಇದೆ ಅಂತ ಹೇಳ್ತಾರೆ ಹಾಗಾಗಿ ಹೊಗಳಿಕೆ ಕೂಡ ಅತಿ ಆಯ್ತಪ್ಪ ಅಂತಂದ್ರೆ ಅದು ನಮ್ಮ ಜೀವನಕ್ಕೆ ವಿಷವಾಗಿ ಪರಿಗಣಿಸಲ್ಪಡ್ತಾ ಇದೆ ಅದಕ್ಕೆ ಈ ಬಣ್ಣಿಸಬೇಡ ಅನ್ನುವಂತ ಬಸವಣ್ಣವರ ಸೂತ್ರ ಏನೈತಲ್ರಿ ಇದು ಅತ್ಯಂತ ಪ್ರಭಾವಶಾಲಿ ಆಗಿತ್ತು ಮತ್ತು ನಮ್ಮೆಲ್ಲರ ಜೀವನದ ಮುಕ್ತಿಗೆ ಸೋಪಾನವಾಗಿದೆ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ಬಸವಣ್ಣನವರ ಒಂದಷ್ಟು ಸಪ್ತ ಒಂದಷ್ಟು ಏನು ವಿಚಾರಗಳದಾವ ಆ ವಿಚಾರದ ತನ್ನ ಬಣ್ಣಿಸಬೇಡ ಎನ್ನುವಂಥ ವಿಚಾರವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು ಬಸವ